ಹಾಯ್ ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನನ್ನ ಮಾರ್ನಿಂಗ್ ರುಟೈನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಅಭಿಪ್ರಾಯ ಏನೇ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ, ನಾನಿವತ್ತು ಏನೇನು ಮಾಡಿದ್ದೆ ಅಂತ ಹೇಳ್ತೀನಿ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಅಕ್ಕಿ ಉಸ್ಲಿ ಮಾಡಿದ್ದೆ, ಬಟ್ ಸ್ಟಿಲ್ ನಾನು ನಿಮಗೆ ಶೇರ್ ಮಾಡಲಿಕ್ಕಾಗಲಿಲ್ಲ. ಸೊ ಟೈಮ್ ಬಂದುಬಿಟ್ಟು 10:30 ಆಗಿದೆ. ಸೊ ನಂದೆಲ್ಲ ಕೆಲಸನೂ ಆಗೋಗಿದೆ. ಸೊ ನಾನು ನಿಮಗೆ ಒಂದು ವ್ಯೂ ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನಮ್ಮ ಮನೆ ಮೇಲಿಂದ ನಿಮಗೆ ಬೆಟ್ಟ ಎಲ್ಲ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನು ವ್ಯೂ ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಬಂದರೆ, ಇದು ನಮ್ಮ ಮನೆ ಹೊರಗಡೆ ಈ ಥರ ಇದೆ. ಇದು ನಮ್ಮ ಮನೆ ಎಂಟ್ರೆನ್ಸ್. ಇದು ನಾವಿರೋದು ರೆಂಟೆಡ್ ಹೌಸಲ್ಲಿ, ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಸೊ ನಮ್ಮ ಮನೆ ಪಕ್ಕನೇ ಇನ್ನೊಂದು ಮನೆ ಇದೆ ಈ ಥರ. ಆ್ಯಂಡ್ ನಮ್ಮ ಮನೆ ಮುಂದೆ ಒಂದು ದೊಡ್ಡದಾಗಿ ಕಾಂಪೌಂಡ್ ಇದೆ. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಬಿಕಾಸ್ ಸುಮ್ಮನೆ ಬೇಜಾರಾದಾಗ ಕುತ್ಕೊಳ್ಳೋಕ್ಕೆ ಆ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆ ರೋಡಲ್ಲೆಲ್ಲ ಈ ಥರ ಇದೆ ಕಾಣುತ್ತೆ ನಿಮಗೆ. ಸೊ ಇವಾಗ ಮೇಲೆ ಹೋಗೋಣ, ಬನ್ನಿ ಆ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ನಿಮಗೆ ಬೇಜಾರಾದಾಗ, ಬೋರ್ ಆದಾಗ ಆರಾಮಾಗಿ ಮಾಡಿ ಮೇಲೆ ಹೋಗಿ ಒಂದು 5 ನಿಮಿಷ ಸುಮ್ಮನೆ ನಿಂತ್ಕೊಂಡು ಬಂದರೂ ಎಷ್ಟೋ ಮೈಂಡಿಗೆ ರಿಫ್ರೆಶ್ ಆಗುತ್ತೆ, ತುಂಬ ರಿಫ್ರೆಶ್ಮೆಂಟ್ ಸಿಗುತ್ತೆ. ಮತ್ತು ಒಂಥರ ಖುಷಿಯಾಗಿರೋಕ್ಕೆ ಅನಿಸುತ್ತೆ, ಫುಲ್ ಖುಷಿಯಾಗತ್ತೆ ಅದನ್ನು ನೋಡ್ತಾ ಇದ್ದರೆ. ಸೊ ನೀವೇ ನೋಡ್ತಾ ಇರ್ಬೋದು, ಬೆಟ್ಟ ಗುಡ್ಡ ಎಲ್ಲ ಕಾಣ್ತಾ ಇದೆ. ಸೊ ಅಲ್ಲಿ ನಿಮಗೆ ಸ್ವಲ್ಪ ಕಸ ಕಾಣ್ಬೋದು, ಇಗ್ನೋರ್ ಮಾಡಿ. ಮತ್ತು ಸ್ವಲ್ಪ ವೀಡಿಯೋದಲ್ಲಿ ಶೇಕ್ ಆಗ್ತಿರ್ಬೋದು, ಯಾಕಂದರೆ ಸಿಕ್ಕಾಬಟ್ಟೆ ಗಾಳಿ ಇದೆ ಇಲ್ಲಿ. ಹಾಗಾಗಿ ಮೊಬೈಲೇ ಅಲ್ಲಾಡ್ತಿದೆ ವೀಡಿಯೋ ಶೂಟ್ ಮಾಡ್ತಿದ್ರೆ, ಹಾಗಾಗಿ ಸ್ವಲ್ಪ ಶೇಕ್ ಆಗಿದೆ. ಈ ಕಡೆ ಸುತ್ತಮುತ್ತಲು ಈ ಥರ ಇದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಬೆಟ್ಟದ ಮಧ್ಯೆ ಒಂದು ಲೈನ್ ಕಾಣ್ತಾ ಇದೆ ನೋಡಿ, ಅದು ಜಂಬುನಾಥ ಟೆಂಪಲ್ ಅಂತ. ಅದು ಹೊಸಪೇಟೆ ಎಂಟ್ರೆನ್ಸಲ್ಲಿ ಬರುತ್ತೆ, ಬಟ್ ಸ್ಟಿಲ್ ನಮ್ಮ ಮನೆ ಮೇಲಿಂದ ನಿಮ್ಗೆ ಆ ಟೆಂಪಲ್ ಕಾಣುತ್ತೆ. ಇದು ನನಗೆ ಒಂದು ಫೇವ್ರೆಟ್ ಪ್ಲೇಸು, ನಾನು ಯಾವಾಗಲೂ ಇಲ್ಲೇ ಕೂತಿರ್ತೀನಿ ಬೇಜಾರಾದಾಗ ಎಲ್ಲ. ಮತ್ತು ನಾನು ಇವತ್ತು ನಿಮಗೆ ಒಂದು ಪಾಯಸದ ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ತುಪ್ಪ ತಗೊಂಡಿದ್ದೀನಿ, ಗಸಗಸೆ, ಇಲಾಚಿ, ಕೊಬ್ಬರಿ, ಹಾಲು ಮತ್ತು ಬೆಲ್ಲ ತಗೊಂಡಿದ್ದೀನಿ ಪಾಯಸ ಮಾಡಲಿಕ್ಕೆ. ಸೊ ನೋಡಿದ್ರಲ್ಲ, ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗೋಡಂಬಿ, ಗಸಗಸೆ ಮತ್ತು ಇಲಾಚಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡಾದಮೇಲೆ ಒಂದು ಫ್ರೈ ಪ್ಯಾನ್ಗೆ 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಹೆಸರು ಬೇಳೆನ ಹುರ್ಕೊಳ್ತಾ ಇದ್ದೀನಿ, ಅಂದರೆ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೀವು ಬೇಕಾದರೆ ಕುಕ್ಕರಲ್ಲಿ ಬೇಕಾದರೂ ಒಂದು ವಿಷಲ್ ಹಾಕಿ ಬೇಯಿಸ್ಕೊಳ್ಬೋದು. ನಾನು ಇಲ್ಲೇ ನೀರು ಹಾಕಿ ಡೈರೆಕ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಹೆಸರುಬೇಳೆ ಪಾಯಸ ತುಂಬ ತಂಪಂತಾರಲ್ವಾ, ಹಾಗಾಗಿ ಮಾಡಿದ್ದೆ. ಸೊ ನಿಮಗೂ ಆದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಇದೇ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಥರ ಬೇಯಿಸ್ಕೊಂಡಾದ್ಮೇಲೆ ಬೆಲ್ಲ ಇರುತ್ತಲ್ಲ, ಬೆಲ್ಲನ ಸ್ವಲ್ಪ ಕುಟ್ಟಿ ಹಾಕಿ ಇದರೊಳಗೆ. ಸೊ ನೀವು ಬೇಕಾದರೆ ಇದು ಬೆಲ್ಲ ಬದಲು ಸಕ್ಕರೆ ಬೇಕಾದರೆ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಆಲ್ಮೋಸ್ಟ್ ನನ್ನ ಬೇಳೆ ಎಲ್ಲ ಬೆಂದಿದೆ, ನೀವು ನೋಡ್ತಾ ಇರ್ಬೋದು ಕುದೀತಾ ಇದೆ ಬೇಳೆ, ಅದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬೆಲ್ಲ ಎಲ್ಲ ಸ್ವಲ್ಪ ಕರಗಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಕೊಬ್ಬರಿ ಮಿಶ್ರಣ, ಅದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೋಬೇಕು.
ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಇದ್ದಿದ್ದ ಮಿಕ್ಸಿಯಲ್ಲಿ ಇದ್ದಿದ್ದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಬೇಕಾದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತೀನಿ. ನೀವು ಬೇಕಾದರೆ ಹಾಲು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಪಾಯಸ ರೆಡಿ ಆಗ್ತಾ ಇದೆ. ಸೊ ಪಾಯಸ ರೆಡಿ ಆಗಬೇಕಾದ್ರೆ ಇದೆಲ್ಲ ಕುದ್ದಾದಮೇಲೆ ಇನ್ನೊಂದು ಫ್ರೈ ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ನಿಮಗೆ ಯಾವ್ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಹುರಿದು ಪಾಯಸದ ಮೇಲೆ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಹೆಸರುಬೇಳೆ ಪಾಯಸ ರೆಡಿ. ಮತ್ತು ಈ ಪಾಯಸ ಎಲ್ಲ ಮಾಡಾದಮೇಲೆ ನನಗೆ ಬಟ್ಟೆ ಸ್ವಲ್ಪ ಮಡಚೋದಿತ್ತು, ಸೊ ಮಡಚ್ತಾ ಇದ್ದೀನಿ. ನೋಡಿ ಗೈಸ್, ಪಾಯಸ ರೆಡಿ ಆಗಿದೆ. ನನಗೆ ಈ ಪಾಯಸ ತುಂಬ ಇಷ್ಟ. ಸೊ ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನಿವತ್ತು ಇಲ್ಲಿಗೆ ಈ ವ್ಲಾಗ್ ಮುಗಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಗೈಸ್. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಬಾಯ್ ಬಾಯ್, ಟೇಕ್ ಕೇರ್.